Dear students, so after completion of the first module concerned with oscillations and waves, we are just continuing the same with different questions, and also the questions are once again connected with waves and then superposition of waves and also Doppler effect and the applications of it. Straight away, I'll pass with the questions 1, 2, 3, 4 up to the last question, 21st question. The module is already sent to you. Better just answer these questions. So with your own method, if you find any clarification concerned with the answers. So go through the module, go through the discussions what I did right now. So ಹಾಗಾಗಿ ನಿಮಗೆ ಪೂರ್ತಿ ಕಂಪ್ಲೀಟ್ ಆಗಿ ಒಂದು ಸ್ಟ್ರೀಮ್ ಆಫ್ ಕ್ವೆಶ್ಚನ್ಸ್ ಸಿಗ್ತಾ ಹೋಗುತ್ತೆ. ಬೆಟರ್ ಟು ಕಂಟಿನ್ಯೂ ದ ಸೇಮ್ ಫಾರ್ ಆಲ್ ದ ಸಬ್ಜೆಕ್ಟ್ಸ್ ಅಂಡ್ ದೆನ್ ಸೊ ಯಾರು ಎಷ್ಟೇ ಕ್ವೆಶ್ಚನ್ಸ್ ನ ನಿಮ್ಗೆ ಡಿಸ್ಕಸ್ ಮಾಡಿದ್ರು ಕೂಡ ಅಂದ್ರೆ ನೀವು ಮಾಡ್ಕೊಳ್ತಕ್ಕಂಥ ಕ್ವೆಶ್ಚನ್ಸ್ ಆನ್ಸರ್ಸ್ ಎಲ್ಲ ನಿಮಗೆ ಇದು ಅಪ್ಯಾಯಮಾನವಾಗಿರ್ತಕ್ಕಂಥದ್ದು ಎಕ್ಸಾಮಿನೇಷನ್ ಇದಕ್ಕೋಸ್ಕರನೇ. So let us straight away start with the question. The equation of a progressive wave is given by y is equal to y is equal to 5 sine so 100 pi t minus of 0.4 pi x. ಇದು ಕೊಟ್ಟಿರ್ತಕ್ಕಂಥ ಕ್ವಶನ್ ವೇರ್ ವೈ ಅಂಡ್ ಎಕ್ಸ್ ಆರ್ ಇನ್ ಮೀಟರ್ ಅಂಡ್ ಟಿ ಈಸ್ ಇನ್ ಸೆಕೆಂಡ್. ದ ಆಂಪ್ಲಿಟ್ಯೂಡ್ ಆಫ್ ಎ ವೇವ್ ಇಸ್ 5 meter. ಆನ್ಸರ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಆಂಪ್ಲಿಟ್ಯೂಡ್ ಆಫ್ ಎ ವೇವ್ ಇಸ್ 5 meter. ದ ವೇವ್ ಲೆಂತ್ ಆಫ್ ಎ ವೇವ್ ಇಸ್ 5 meter. ದ ಫ್ರೀಕ್ವೆನ್ಸಿ ಆಫ್ ಎ ವೇವ್ ಇಸ್ 50 hertz. ದ ವೆಲಾಸಿಟಿ ಆಫ್ ದ ವೇವ್ ಇಸ್ 250 meter per second. ಓಕೆ ಅಂಡ್ ಆಲ್ಸೋ ದಟ್ ಗಿವನ್ ಇಲ್ಲಿ ಆನ್ಸರ್ಸ್ ಅಲ್ಲಿ 1, 2, 3 ಕರೆಕ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. 2, 3 ಕರೆಕ್ಟ್ ಆಗಿದೆ. ಸಿ ಸೊ ದಟ್ ಇಸ್ 1, 4 ಕರೆಕ್ಟ್ ಇದೆ. ಆಲ್ ಆರ್ ಕರೆಕ್ಟ್ ಅಂತ ಹೇಳಿ. ಲೆಟ್ ಅಸ್ ಸ್ಟ್ರೇಟ್ ಅವೇ ಸ್ಟಾರ್ಟ್ ವಿತ್ ಸಾಲ್ವಿಂಗ್ ದ ಪ್ರಾಬ್ಲಮ್ ವಿತ್ ಜನರಲ್ ಈಕ್ವೇಶನ್. ಲೆಟ್ ಅಸ್ ಸ್ಟ್ರೇಟ್ ಅವೇ ಕನ್ಸಿಡರ್ ದ ಗಿವನ್ ಈಕ್ವೇಶನ್ ಆಸ್ ಈಕ್ವೇಶನ್ 1. ಸೊ ವೇವ್ ಈಕ್ವೇಶನ್, ಡಿಸ್ಪ್ಲೇಸ್ಮೆಂಟ್ ವೇವ್ ಈಕ್ವೇಶನ್ ಇಟ್ ಇಸ್. So compare this one with the standard wave equation. Standard wave equation y is equal to how much? The standard wave equation is, the equation of a progressive wave is 5. The standard equation of a progressive wave is equal to how much? A sine omega t. A sine omega t. Sine omega t. minus kx. ಇದು ಈಕ್ವೇಶನ್ 2. ಇದು ಲೆಟ್ ಅಸ್ ಕಂಪೇರ್ ದಿಸ್ ಟು ಕಂಪೇರಿಂಗ್ ಈಕ್ವೇಶನ್ಸ್ 1 ಅಂಡ್ 2. ಕಂಪೇರಿಂಗ್ ಈಕ್ವೇಶನ್ಸ್ 1 ಅಂಡ್ 2 ವಾಟ್ ಯು ಫೈಂಡ್? ಸೊ ವ್ಯಾಲ್ಯೂ ಆಫ್ ಎ ಜಾಗದಲ್ಲಿ ಏನಿದೆ ನನಗೆ 5 meter ಅಂತ ಬರೀಬಹುದು. ಸೊ ದಟ್ ಇಸ್ ಒನ್ ಸೆಕೆಂಡ್. ದ ಸೆಕೆಂಡ್ ಒನ್ ವೇವ್ ಲೆಂತ್, ಫಸ್ಟ್ ಪಾಯಿಂಟ್ ಕ್ಲೋಸ್ ಆಯ್ತಲ್ಗೆ, ಸೆಕೆಂಡ್ ಪಾಯಿಂಟ್ ವೇವ್ ಲೆಂತ್. ಗೋ ಫಾರ್ ಒನ್ ಮೋರ್ ಪಾಯಿಂಟ್, ವೇವ್ ಲೆಂತ್ ಲ್ಯಾಮ್ಡಾ. ವೇವ್ ಲೆಂತ್ ಲ್ಯಾಮ್ಡಾ ಇಸ್ ಈಕ್ವಲ್ ಟು ಹೌ ಮಚ್? ವೇವ್ ಲೆಂತ್ ಲ್ಯಾಮ್ಡಾ ಇಸ್ ಈಕ್ವಲ್ ಟು 2π/k. It is equal to how much? 2π. So divided by k means k jagadalli ide nanage 0.4π ide. 0.4π. 5π gets cancels. The value is equal to how much? So that's the value of this one is 5 agutalli. 5.
the value of k for 2, sorry, this is 2 pi by 0.4 pi, 0.4 pi, sorry, this is 0.4 pi, is equal to how much? 5 meter, right? Second one part magitu, second part magitu, third part hoganante. So let us go ahead with the third part of the equation. So frequency of a wave, frequency of a wave, frequency of a wave, wave f is equal to how much? Omega divided by 2 pi. That is equal to how much? 100 pi divided by 2 pi. 5 pi gets cancelled. That is equal to how much? 50. 50 hertz. 50. Fourth one, let us go to the fourth part of it. Fourth one, so velocity of a wave. Velocity of a wave. Velocity of a wave. V is equal to how much? F lambda R U lambda. So that is equal to how much? 50 with frequency into lambda is 5. 250. So meter per second. So ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ಸ್ ಅಲ್ಲಿ ಸೊ ನಮಗೆ ಬಂದಿರ್ತಕ್ಕಂಥ ಆನ್ಸರ್ಸ್ ಯಾವಾಗಿದೆ ಫಸ್ಟ್ ಒನ್ ಇಸ್ ಆಫ್ ಕೋರ್ಸ್ 5 ಮೀಟರ್ ಸೆಕೆಂಡ್ ಒನ್ ಫಸ್ಟ್ ಒನ್ 5 ಮೀಟರ್ ಸೆಕೆಂಡ್ ಒನ್ ಈ ಆಂಪ್ಲಿಟ್ಯೂಡ್ 5 ಮೀಟರ್ ಆಯಿತು ನನಗೆ ಸೊ ವೇವ್ ಲೆಂತ್ 5 ಮೀಟರ್ ಆಯಿತು ಸೊ ಫ್ರೀಕ್ವೆನ್ಸಿ 50 ಹರ್ಟ್ಸ್ ಆಯಿತು ಇಲ್ಲಿ 250 ಮೀಟರ್ ಪರ್ ಸೆಕೆಂಡ್ ಆಯಿತು ಈ ನಾಲ್ಕು ಆನ್ಸರ್ಸ್ ಇದೆಯಾ ನೋಡಬೇಕು ಸೊ ಎಲ್ಲಾದ್ರಲ್ಲೂ ಇದೆ ಇಲ್ಲಿ ಆನ್ಸರ್ಸ್ ಹಾಗಾಗಿ ಸೊ ಐ ಥಿಂಕ್ ದ ಆನ್ಸರ್ ಇಸ್ ಆಲ್ ದ ಆಲ್ ಆರ್ ಕರೆಕ್ಟ್ ಡಿ ಇಸ್ ದ ಬೆಸ್ಟ್ ಆನ್ಸರ್ ಫಾರ್ ಇಟ್ ಡಿ ಇಸ್ ದ ಬೆಸ್ಟ್ ಆನ್ಸರ್ ಫಾರ್ ದ ಈವನ್ ಕ್ವಶನ್ ಡಿ ಇಟ್ ಇಸ್ ನಾಟ್ ಎ ಇಸ್ ಡಿ ಡಿ ಇಸ್ ದ ಬೆಸ್ಟ್ ಆನ್ಸರ್ ಫಾರ್ ಇಟ್ ಅಲ್ ಗೋ ಟು ದ ಸೆಕೆಂಡ್ ಕ್ವಶನ್ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್ ಸೆಕೆಂಡ್ ಕ್ವಶನ್ ಕ್ವಶನ್ ನಂಬರ್ ಟೂ Two of the model. The stone is dropped into a pond from the top of the tower. So, this top of the tower under the equation. This is a tower. A stone is dropped from the top of the tower. This is tower. The stone is dropped from the top of the tower. This is stone. Stone is dropped from the top of the tower. Let us okay. So top of a tower into a pond. This is pond. This is the pond. This is pond. Top of a tower to a pond of height h. Either height is given. I get h. H is the height of this one. Height of this one. Height h. There. If v is the speed of the sound, v is the speed of the sound, speed of sound it is, speed of sound, v is the speed of sound in air, then sound in splash will be heard at the top of the tower after a time. Ilidu kalli drogade biddaga nanage splash of sound varutala bidhi sound ಇಲ್ಲಿಗೆ ನನಗೆ ಕೇಳಿಸುತ್ತೆ ಇಲ್ಲಿರ್ತಕ್ಕಂಥ ವ್ಯಕ್ತಿ ಕೇಳಿಸುತ್ತೆ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಜಸ್ಟ್ ಓಕೆ ಸೊ ಹ್ಯಾವ್ ದಿಸ್ ಒನ್ ಇದನ್ನ ಎಸಿತನಲ್ಲ ಇದು ಇವನಿಗೆ ಕೇಳಿಸುತ್ತೆ ಎಷ್ಟು ನನಗೆ ಸೌಂಡ್ ಸ್ಪ್ಲಾಶ್ ಆಫ್ ಸೌಂಡ್ ಯಾವಾಗ ಕೇಳಿಸುತ್ತೆ ಅಂತ ನನಗೆ ಬೇಕಿಲ್ಲಿ ಸೊ ವಾಟ್ ಅಬೌಟ್ ದ ಟೈಮ್ ಟೋಟಲ್ ಟೈಮ್ ಟೇಕನ್ ಅಂತ ಕೇಳಿದ್ದಾರೆ ಇಲ್ಲಿ ವಾಟ್ ಇಸ್ ದ ಟೈಮ್ ಟೇಕನ್ ಸಿ ಲೆಟ್ ಅಸ್ ಗೋ ಅಹೆಡ್ ವಿತ್ ದ ಕ್ವಶನ್ ಲೈಕ್ ದಿಸ್ ಲೆಟ್ ಟಿ ಒನ್ ಬಿ ದ ಟೈಮ್ ಟೇಕನ್ ಬೈ ದ ಸ್ಟೋನ್ ಹಿಂಗೆ ಬರೀತೆ ನೋಡಿ ಲೆಟ್ ಟಿ ಒನ್ ಬಿ ದ ಟೈಮ್ ಟೇಕನ್ ಬೈ ದ ಸ್ಟೋನ್ on stone to strike the surface of water strike the surface of water strike the surface of water but next so let t2 agar using the equation so the displacement and the water height height is equal to how much so once again we'll go for equations of motion of gt square
ಅನ್ನೋದೇ ಈಕ್ವೇಶನ್ ಹಾಕೊಂಡು ಇಲ್ಲಿ ಅಥವಾ ನೀವು ಸೊ ದಟ್ ಇಸ್ ಒನ್ ಸೆಕೆಂಡ್ ವಿ ನಾಟ್ ಅಂತ ಪ್ರಕಾರ ಬರ್ಕೊಳ್ಳಿ ತೊಂದರೆ ಇಲ್ಲ. ಇಲ್ಲಿ ಯು ಇಸ್ ಈಕ್ವಲ್ ಟು ಜೀರೋ ಬಿಕಾಸ್ ಇಟ್ಸ್ ಸೊ ಡ್ರಾಪ್ ಇಟ್ಸ್ಕೊಂಡು ಆರ್ ಫ್ರೀ ಫಾಲ್ ಅಂತ ತಿಳ್ಕೊಂಡು ಅಂತ. ವ್ಯಾಲ್ಯೂ ಆಫ್ ಹೆಚ್ ಇಸ್ ಈಕ್ವಲ್ ಟು ಹೌ ಮಚ್, ಹೆಚ್ ಇಸ್ ಈಕ್ವಲ್ ಟು ಯು ದಟ್ ಇಸ್ ಪ್ಲಸ್ ಹಾಫ್ ಇಂಟು 9.8 ಹಾಫ್ ಇಂಟು ಜಿ ಇಂಟು ಟಿ ಸ್ಕ್ವೇರ್. ಸೊ ವಾಟ್ ಅಬೌಟ್ ದ ವ್ಯಾಲ್ಯೂ ಆಫ್ ಟಿ, ಟಿ ಇಸ್ ಈಕ್ವಲ್ ಟು ಹೌ ಮಚ್ ಟಿ ಅಥವಾ ಟಿ ಒನ್ ಅಂತ ತಿಳ್ಕೊಂಡಂತೆ, ಟಿ ಒನ್ ಸ್ಕ್ವೇರ್ ಅಂತ ಇಟ್ಕೊಂಡ. ಇದನ್ನ ಟಿ ಒನ್ ಇಸ್ ಈಕ್ವಲ್ ಟು ಹೌ ಮಚ್ ಸ್ಕ್ವೇರ್ ರೂಟ್ ಆಫ್ ಬಿಕಾಸ್ ಟಿ ಸ್ಕ್ವೇರ್ ಇಂದ ಟೂ ಹೆಚ್ ಬೈ ಟೂ ಹೆಚ್ ಬೈ ಜಿ ಆಯ್ತು. ದ ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಟೈಮ್ ಟೇಕನ್ ಬೈ ದ ಸೌಂಡ್ ಟು ರೀಚ್ ದ ಟಾಪ್, ಟೈಮ್ ಟೇಕನ್ ಬೈ ದ ಸೌಂಡ್ ಟು ರೀಚ್ ದ ಟಾಪ್, ರೀಚ್ ದ ಟಾಪ್ ಆಫ್ ದ ಟವರ್, ಟಾಪ್ ಆಫ್ ದ ಟವರ್, ಟಾಪ್ ಆಫ್ ದ ಟಾಪ್. ಸೊ ಟಿ ಟು ಇಸ್ ಈಕ್ವಲ್ ಟು ಹೌ ಮಚ್ ಡಿಸ್ಪ್ಲೇಸ್ಮೆಂಟ್ ದಟ್ ಇಸ್ ಈಕ್ವಲ್ ಟು ಹೌ ಮಚ್ ವೆಲಾಸಿಟಿ ಡಿವೈಡ್ ಬೈ ಸಾರಿ ಹೆಚ್ ಡಿವೈಡೆಡ್ ಬೈ ವಿ ಅಂತ ಬರುತ್ತೆ. ಟೋಟಲ್ ಟೈಮ್ ಟೇಕನ್ ಇಸ್ ಈಕ್ವಲ್ ಟು ಹೌ ಮಚ್ ಟಿ ಒನ್ ಪ್ಲಸ್ ಟಿ ಟು, ಟೋಟಲ್ ಟೈಮ್ ಟೇಕನ್ ಟಿ ಇಸ್ ಈಕ್ವಲ್ ಟು ಹೌ ಮಚ್ ದಿಸ್ ಇಸ್ ಟಿ ಒನ್ ಪ್ಲಸ್ ಟಿ ಟು, ಟಿ ಒನ್ ಪ್ಲಸ್ ಟಿ ಟು ದಟ್ ಇಸ್ ಈಕ್ವಲ್ ಟು ಹೌ ಮಚ್ ಸ್ಕ್ವೇರ್ ರೂಟ್ ಆಫ್ ಟೂ ಹೆಚ್ ಬೈ ಜಿ ಪ್ಲಸ್ ಹೆಚ್ ಡಿವೈಡೆಡ್ ಬೈ ವಿ ಅಂತ ಬರೆಯಬಹುದು. ದಿಸ್ ಇಸ್ ದ ಟೋಟಲ್ ಟೈಮ್ ಟೇಕನ್. ದ ಆನ್ಸರ್ ಯು ಹ್ಯಾವ್ ಟು ಸರ್ಚ್ ಇನ್ ದ ಸಮ್ ಮಾಡ್ಯೂಲ್. ಸೊ ದಟ್ ಇಸ್ ಐ ಥಿಂಕ್ ದ ಆನ್ಸರ್ ಫಾರ್ ದ ಸೆಕೆಂಡ್ ಒನ್ ಇಸ್ ಎ ಅಂತ ತಿಳ್ಕೊಂಡು, ಎ ಇಸ್ ದ ಬೆಸ್ಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ವಿಲ್ ಪಾಸ್ ಆನ್ ಟು ದ ಕ್ವಶನ್ ನಂಬರ್ ತ್ರೀ. A string of mass 2.5 kg is under the tension of 200 newton. The length of the string, stretched string, is 20 meter. If the transverse jerk is struck at one end of the string, the disturbance will reach the other end in how many seconds? ಅಂತ ಕೇಳಿದ್ದಾರೆ. ಇಲ್ಲಿ ಜನರಲಿ ನನಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಬರೀತಾ ಹೋಗ್ತೇನೆ ನೋಡಿ. ಇದು ಗೊತ್ತಿರೋ problem connected with the stretch of the strings. L, length of the string is equal to how much? 20 meter. Tension in the string is equal to how much? 200 newton. So that is the mass per unit length is given as, so in this particular case, mass is given 2.5 kg it is. So mass per unit length is what is it? mass per unit length the linear density now mu anta karitava, that is equal to how much? Mass is 2.5 divided by length is 20. The value is found to be 0.125 kg per meter. Velocity is agutte, what about the value of velocity? Velocity is equal to how much? Square root of T, tension divided by mu. It is equal to how much? Square root of 200. So divided by mu means 0.125. Is equal to how much? In your generalize maadibittu bekare idanna to the power of half anta barkondo simplify maadibittu bekare ond approximate aagi nodkoli thondre illa 40 meter per second na barutte B. So that is third question. So 40 meter per second barthe, the time taken by the disturbance to reach the other end. Second part, you know, time taken. Time taken. By the disturbance to reach the other end. Other end. Time taken by time taken t is equal to how much? Length divided by velocity. Length is 20.
So velocity is 29. So this is, that is equal to how much? 40 in a minute. 40. Therefore, what about the value of this? This is 0.5 second. Time is equal to how much? 0.5 second. So it is 40. Velocity 40 meter per second. So time is only which particular answer is correct? Namu prakara illi. So the A is the correct answer. So answer in another A is the correct answer according to the module. 0.5 second. Fourth question. Fourth question. I'll pass on to the question number 4. At what temperature will the speed of sound in air be 3 times the value at 0 degree C? At what time temperature will the speed of sound in air be 3 times its value at 0 degree C? Okay. So here is speed of sound and the tagondanu. Fourth question, speed of sound in air. In air, like Newton's Laplace formula, value of V is equal to gamma RT divided by how much? Rho in the variable. So, M is the variable. Where T is the absolute temperature, gamma and M are constants in this particular case. So, what that you are going to get? V is proportional to, of course, here in the name again, say that. Baker, you know, V is proportional to how much? Root of T star. V1 by V2 into the Vodana. V1 by V0. If you put it the part to get velocity other than that, is equal to how much? Square root of 273 plus T. So divided by how much? 273. You can just put it as, so 3 V0 by V0. So that is equal to how much? Square root of 273 plus T. So divided by how much? 273 meters. Squaring on both sides, red cut in the square mark on the start of the 9 is equal to how much? 273 plus T divided by 273 or 2457. Multiply mari where do you multiply mari plus multiplication is equal to how much? 273 plus T. So get the value of T is equal to how much? 2184 degrees C in a word. This is the answer for us. So only again, so what is the answer? So according to the given module, 2140, C is the correct answer for it. C is the correct answer. Fifth question. A pipe 30 centimeter long is the pipe. Is open both the ends. It's an open pipe. Which harmonic mode of the pipe resonates 1.1 kilohertz source frequency kottidare ile. So iga nanage which harmonic anta keltaru yav harmonic open pipe alli anta keltaru. Speed of sound b as usual in this particular case speed of sound general agi kottidare kottidalladre 330 meter per second. Next, length of the pipe L is equal to how much? Length is 30 into 10 raised to minus 2 meter it is. And then in the open pipe, open at both the ends, the frequency of its length is, in open pipe, frequency of the nth mode of vibration and sound N into V, so divided by how much? 2 into L and the variable.
ಡಿರೈವ್ಡ್ ಮಾಡಿರ್ತಾರೆ ಅದನ್ನ ಕ್ಲಾಸಸ್ ಅಲ್ಲೆಲ್ಲ ಬಂದಿದೆ. ಅಂದ್ರೆ ಎನ್ ಇಸ್ ಈಕ್ವಲ್ ಟು ಹೌ ಮಚ್, 1, 2, 3, 4, ಸೊ ಇಟ್ ವಿಲ್ ಕಂಟಿನ್ಯೂ. ಎನ್ ಇಸ್ ಈಕ್ವಲ್ ಟು ಹೌ ಮಚ್, ಎನ್ ಇಸ್ ಈಕ್ವಲ್ ಟು, ಸೊ 2L V ನಾಟ್ ಡಿವೈಡೆಡ್ ಬೈ ವಿ. ಸೊ ಅದಕ್ಕೆ ನಮ್ಗೆ ಬೇಕಾಗ್ತಕ್ಕಂಥ ಎನ್, ಲೆಟ್ ಎಂತ್ ಹಾರ್ಮೋನಿಕ್ ಆಫ್ ದ ಪೈಪ್ ರೆಸೋನೆನ್ಸ್ ವಿತ್, ಲೆಟ್ ಎಂತ್ ಹಾರ್ಮೋನಿಕ್ ಆಫ್ ದ ಪೈಪ್, ಲೆಟ್ ಎಂತ್ ಹಾರ್ಮೋನಿಕ್ ಹಾರ್ಮೋನಿಕ್ ಆಫ್ ದ ಪೈಪ್ ರೆಸೋನೆನ್ಸ್ ವಿತ್ resonates with 1.1 kilohertz source. 1.1 kilohertz source. Okay, what about the value of V naught? V naught is equal to how much? 1.1 kilohertz is equal to 1.1 into 10 raised to 3 hertz. So what about the value of V? V is equal to how much? 2 into 30 into 10 raised to minus 2 into 1.30 centimeter long length, correct. 1.1 into 10 raised to minus 3 divided by 330 it is. Get the value of V. V is found to be equal to how much? Second and the answer. ಟೂ ಅಂತ ಅನ್ಕೊಂಡಿದ್ದೀನಿ ನಾನು, ಯಾಕಂದ್ರೆ 330 ಇಂಟು 2 ಅಂತಂದ್ರೆ 60 ಆಯಿತು. 60 ಒಂದ್ ಸೆಕೆಂಡ್, ಇಲ್ಲೊಂದು ಮೈನಸ್ 2 ಇದೆ, ಮೈನಸ್ 3 ಇದೆ, ಮೈನಸ್ 5 ಆಗುತ್ತೆ. ಸೊ ಮೇ ಬಿ ಅಪ್ರಾಕ್ಸಿಮೇಟ್ಲಿ ದ ವ್ಯಾಲ್ಯೂ ಆಫ್ ವಿ ಈಸ್ ಕೌಂಟ್ ಟು ಬಿ ಈಕ್ವಲ್ ಟು ಹೌ ಮಚ್. ಯು ಜಸ್ಟ್ ಹ್ಯಾವ್ ದ ಆನ್ಸರ್ ಫಾರ್ ಇಟ್. ಇದು ಸೆಕೆಂಡ್ ಅಂತ ಸ್ಪೀಡ್ ಆಫ್ ಸೌಂಡ್ ಇನ್ ಏರಿಯಸ್ 330 ಮೀಟರ್ ಪರ್ ಸೆಕೆಂಡ್. ವಿಚ್ ಹಾರ್ಮೋನಿಕ್ ಮೋಡ್ ಅಂತ ಕೇಳಿದರೆ ಸೆಕೆಂಡ್ ಹಾರ್ಮೋನಿಕ್ ಅಂತ ಹೇಳ್ಬೋದು, ಟೂ ಅಂತ ಬರೋದ್ರಿಂದ ಹೇಳಿ. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಹೋಗ್ತಾನೆ, ಪಾಸ್ ಆಗ್ತಾ ಸಿಕ್ಸ್ತ್ ಕ್ವಶನ್. ವಿತ್ ಪ್ರಾಪಗೇಷನ್ ಆಫ್ ಲಾಂಗಿಟ್ಯೂಡಿನಲ್ ವೇವ್ಸ್ ಥ್ರೂ ಎ ಮೀಡಿಯಂ ದ ಕ್ವಾಂಟಿಟಿ ಟ್ರಾನ್ಸ್ಮಿಟೆಡ್ ಇಸ್ ಮ್ಯಾಟರ್ ಎನರ್ಜಿ, ಎನರ್ಜಿ ಅಂಡ್ ಮ್ಯಾಟರ್, ಎನರ್ಜಿ ಮ್ಯಾಟರ್ ಅಂಡ್ ಮೊಮೆಂಟಮ್ ಅಂತ ಕೇಳಿದೆ. ಈಗ ನಾನು ಪ್ರೋಗ್ರೆಸಿವ್ ವೇವ್ ಅಂತ ತಗೊಂಡಾಗ ಪ್ರಾಪಗೇಷನ್ ಆಫ್ ಲಾಂಗಿಟ್ಯೂಡಿನಲ್ ವೇವ್ಸ್ ಅಲ್ಲಿ ಯಾವುದು ನಮಗೆ ಲಾಂಗಿಟ್ಯೂಡಿನಲ್ ವೇವ್ಸ್ ಅಲ್ಲಿ ಏನೇನು ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ, ಇದೊಂದು ಲಾಂಗಿಟ್ಯೂಡಿನಲ್ ವೇವ್ ಅಂತ ತಗೊಂಡ್ರೆ ಜಸ್ಟ್ ಕನ್ಸಿಡರ್ ಇಟ್ ಆಸ್ ಎ ಲಾಂಗಿಟ್ಯೂಡಿನಲ್ ವೇವ್. ಇಫ್ ಇಟ್ ಈಸ್ ಎ ಲಾಂಗಿಟ್ಯೂಡಿನಲ್ ವೇವ್, ವಾಟ್ ಆರ್ ದ ಕ್ವಾಂಟಿಟೀಸ್ ದಟ್ ಟ್ರಾನ್ಸ್ಮಿಟ್ ಅಂತಂದ್ರೆ ಮಾಸ್ ಅಂದ್ರೆ ಮ್ಯಾಟರ್ ಟ್ರಾನ್ಸ್ಫರ್ ಆಗಲ್ಲ, ಇಲ್ಲಾಗುತ್ತೆ ವೈಬ್ರೇಷನ್ಸ್ ಆಗುತ್ತೆ. ಸೊ ಮಾಲಿಕ್ಯೂಲ್ಸು ಒಂದಕ್ಕೊಂದು ಸಿಂಪಲ್ ಹಾರ್ಮೋನಿಕ್ ವೈಬ್ರೇಷನ್ಸ್ ಅಲ್ಲಿ ಹೋಗುತ್ತೆ. ಡ್ಯೂರಿಂಗ್ ದ ಪ್ರಾಪಗೇಷನ್ ಆಫ್ ಲಾಂಗಿಟ್ಯೂಡಿನಲ್ ವೇವ್ ಇನ್ ಎ ಮೀಡಿಯಂ ದ ಎನರ್ಜಿ ನಾಟ್ ಎನರ್ಜಿ ಸೊ ದನ್ ಮೀಡಿಯಂ ದ ಎನರ್ಜಿ ನಾಟ್ ದ ಮ್ಯಾಟರ್ ಇಸ್ ಟ್ರಾನ್ಸ್ಮಿಟೆಡ್. ಓನ್ಲಿ ಟ್ರಾನ್ಸ್ಮಿಷನ್ ಆಫ್ ಎನರ್ಜಿ, ಎನರ್ಜಿ ಟ್ರಾನ್ಸ್ಮಿಟ್ ಆಗುತ್ತೆ, ಮೊಮೆಂಟಮ್ ಮತ್ತೆ ಇಲ್ಲಿ ನನಗೆ. ಸೊ ಇಟ್ ನಾಟ್ ದ ಮ್ಯಾಟರ್, ಮ್ಯಾಟರ್ ಇಸ್ ನಾಟ್ ಗೋಯಿಂಗ್ ಟು ಟ್ರಾನ್ಸ್ಫರ್, ಮ್ಯಾಟರ್ ಟ್ರಾನ್ಸ್ಫರ್ ಆಗೋದಿಲ್ಲ ಇಲ್ಲಿ. ಸೊ ಹಾಗಾಗಿ ಸೊ ವಿಚ್ ಪರ್ಟಿಕ್ಯುಲರ್ ಆನ್ಸರ್ ಇಸ್ ಕರೆಕ್ಟ್, ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಇಟ್ ಎನರ್ಜಿ ಮಾತ್ರ. ಸೆವೆಂತ್ ಕ್ವಶನ್ ಅಲ್ಲಿ ಪಾಸ್ ಮಾಡೋದು, ಸೆವೆಂತ್ ಕ್ವಶನ್, ಕ್ವಶನ್ ನಂಬರ್ 7. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಇನ್ಕರೆಕ್ಟ್ ಫಾರ್ ದ ಸ್ಟೇಷನರಿ ವೇವ್. ಸ್ಟೇಷನರಿ ವೇವ್ ಅಂತಂದ್ರೆ ಏನು? ವೇವ್ ಇಲ್ಲಿಂದ ಶುರುವಾಗಿದೆ, ಇದು ದ ವೇವ್ ಸ್ಟಾರ್ಟೆಡ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಯಾವುದೋ ಒಂದು ಪಾಯಿಂಟ್ ಏನಾಗುತ್ತೆ ನನಗೆ, ವೇವ್ ಇಲ್ಲಿ ಹೊಡೆಯುತ್ತೆ ಇಲ್ಲಿ, ಮತ್ತೆ ತಿರುಗ ವಾಪಸ್ ಬರುತ್ತೆ ಇಲ್ಲಿ. ದಿಸ್ ಇಸ್ ಒನ್ಸ್ ಅಗೇನ್, ಇದು ವೇವ್ ವಿಲ್ ಕಮ್ ಬ್ಯಾಕ್. ಇದನ್ನ ನಾವು ಸ್ಟೇಷನರಿ ವೇವ್ ಅಂತ ಕರೀತೇವೆ. ಸಾರಿ, ಬರೀಬೇಕಾದ್ರೆ ಇಲ್ಲಿ ಸ್ವಲ್ಪ ಬೇರೆ ಆಗ್ತಾ ಹೋಗುತ್ತೆ. ಸೊ ನೋಡಿ, ಇದು ಸ್ಟೇಷನರಿ ವೇವ್, ಇದು ಅಂದ್ರೆ ಹಿಂಗೆ ಹೋಗಿದ್ದು ವೇವ್, ಇದು ಇಲ್ಲಿ ಹೊಡೆದು ಸರ್ಫೇಸ್ ಹೊಡೆದು ಇಲ್ಲಿ ವಾಪಸ್ ಬರುತ್ತೆ. ಇದು ನನಗೆ ಹೋಗ್ತಾ ವಾಪಸ್ ಬಂದು ಇಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಸೂಪರ್ ಪೋಸ್ ಆದಾಗ ಏನಾಯ್ತು ನನಗೆ, ಸೊ ನನಗೆ ಇಲ್ಲಿ ನೋಡು ಆಂಟಿ ನೋಡ್ಸ್ ಫಾರಮ್ ಆಗ್ತಾ ಬರುತ್ತೆ. ಇದು ಸ್ಟೇಷನರಿ ವೇವ್. ಸ್ಟೇಷನರಿ ವೇವ್ ಅಲ್ಲಿ ನನಗೆ ಎನರ್ಜಿ ಟ್ರಾನ್ಸ್ಮಿಷನ್ ಆಗೋದಿಲ್ಲ, ಆದರೂ ಕೂಡ ಅದನ್ನು ವೇವ್ ಅಂತಲೇ ಕರೀತೇವೆ ನಾವು, ಸಂಪ್ರದಾಯ ಅಷ್ಟೇ, ಏನಿಲ್ಲ. ಸೊ ಹಾಗಾಗಿ ನನಗೆ ಒಂದು ಪಾಯಿಂಟ್ ಏನಂತಂದ್ರೆ ಇಲ್ಲಿ ನನಗೆ ಬೇಕಿರ್ತಕ್ಕಂಥದ್ದೇನು, ಒಂದು ಕಂಪ್ಲೀಟ್ ಡಿಸ್ಕಷನ್ಸ್ ಅಲ್ಲಿ. ಸೊ ಡ್ಯೂರಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್
RMS, that is seventh one. So every particle has a fixed amplitude. Incorrect, which of the following statement is incorrect for the stationary wave? Incorrect ಅಂತ ತಗೊಂಡ್ರೆ all the particles are oscillating with same amplitude ಅಂತ ಇದೆ ಇಲ್ಲಿ ಎಲ್ಲಾ ಪಾರ್ಟಿಕಲ್ಸ್ ಸೇಮ್ ಆಂಪ್ಲಿಟ್ಯೂಡ್ ಅಲ್ಲಿ ಆಸಿಲೇಟ್ ಆಗ್ತಾರಲ್ಲ ಇಲ್ಲಿ ನನಗೆ ಆಂಪ್ಲಿಟ್ಯೂಡ್ ಝೀರೋ ಇದೆ ಇಲ್ಲಿ ಇಲ್ಲಿ ನನಗೆ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಇದೆ ಇಲ್ಲಿ ಝೀರೋ ಇದೆ ಇದನ್ನ ನಾವೆಂತ ಕರಿತೇವೆ ನೋಡ್ ಅಂತ ಕರಿತೇವೆ ಇದನ್ನ ನಾವು ಆಂಟಿ ನೋಡ್ ಅಂತ ಕರಿತೇವೆ ಇಲ್ಲಿ ಹಾಗಾಗಿ ಸೊ ಸಿ ಇಸ್ ದ ಬೆಸ್ಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಸಿ ಇಸ್ ದ ಬೆಸ್ಟ್ ಆನ್ಸರ್ Eighth one, question number eight. If VRMS is the RMS speed of a molecule in gas, VRMS is the RMS speed of a molecule in a gas, and V is the speed of sound. V is the speed of sound. Speed of sound waves in a gas, then the ratio VRMS by V is how much? ಅಂತ ಕೇಳಿದರೆ ಈಸ್ ವಾಟ್ ಅಂತ ಹಿಂಗೆ ಸಾಲ್ವ್ ಮಾಡ್ಬೋದು ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಆರ್ ಎಮ್ ಎಸ್ ಸ್ಪೀಡ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್ ಎಷ್ಟು ಆಗುತ್ತೆ ನನಗೆ ಆರ್ ಎಮ್ ಎಸ್ ಸ್ಪೀಡ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್ ವಿ ಆರ್ ಎಮ್ ಎಸ್ ವಿಲ್ ಹ್ಯಾವ್ ಎ ಸಿಂಪಲ್ ಸ್ಟೇಟ್ಮೆಂಟ್ ಸೊ ದಟ್ ಇಸ್ 3 ಪಿ ಪೈ ರೋ ಒನ್ ಈಕ್ವೇಶನ್ ಅಂತ ಬರೆಯೋದಂತೆ ನೆಕ್ಸ್ಟ್ ಸ್ಪೀಡ್ ಆಫ್ ಸೌಂಡ್ ಇನ್ ಗ್ಯಾಸ್ ಸ್ಪೀಡ್ ಆಫ್ ಸೌಂಡ್ in gas speed of sound in gas v is equal to how much so this is square root of gamma p by rho gamma p by rho dividing equations 1 and 2 dividing equation 1 by 2 1 so divided by 2 gives rise to what v rms by v ekke kotirthakkanta namu bekere ide tane adukoskara ne So VRMS by V is equal to square root of 3 by rho agta barutte idu correct answer idu 8th one A is the answer for it 9th question an argon pipe of length L open at both the ends is found to vibrate in its first harmonic when sounded with a tuning fork of 480 hertz what should be the length of the pipe closed at one end so that it also vibrates in its first harmonic with the same tuning fork and the rate you sound with tuning fork na For open pipe, argon pipe, the frequency of the first harmonic. For open pipe, frequency of first harmonic So ಅಲ್ಲಿಗೆ ನಾವು ಏನ್ ತಗೋಬಹುದು ಇಲ್ಲಿ V that is in this particular case F pi to L that is equal to how much 480 hertz for the pipe closed at one end Closed at one end. Frequency of the harmonic V dash is equal to how much? 480. V dash equal to V by 4L. New dash and then because sorry, new dash. V dash. 4 into L dash. It is equal to how much? So 4 L dash is equal to. 4 L dash is equal to 2 L I. L dash is equal to
2L by 4. 2L is L by 2. Allege L dash is equal to how much? L by 2. So that is 9th one. L by 2 is the answer. B is the correct answer for it. Check the hogi. Answer is okay. 10th question. 10th question. A train standing at the outer signal of a railway station blows a wide whistle of frequency 400 hertz. In still air, the train begins to move with a speed of 30 meters per second towards the platform. The frequency of the sound heard by an observer standing on the platform is how much? The speed of sound, of course, 330 meters per second. The Doppler effect is concerned about the question. So, easy to calculate. Here, the frequency of the source is to the first condition. Frequency of the source is to frequency of the source is equal to how much? F. F. New and the breaker. F. So, that is equal to how much? 400 hertz. Speed of sound V is equal to how much? 330 meter per second. Speed of the source train is equal to how much? 30 meter per second. As source is moving towards signal observer, as source is moving towards stationary observer. Stationary observer. F dash is equal to how much? F dash is equal to V into F divided by V minus Vs. 400 into 330 divided by 330 minus of 30. So get the value of F dash. F dash is equal to how much? 440 hertz in a voltage. 440 hertz. So please go to the answer part. 440 hertz. 440 hertz. That is the answer. Is 440. C is the correct answer for it. A boat, 11th question, question number 11. A boat at anchor is rocked by waves whose crests are 100 meter apart and velocity is 25 meter per second. The boat bounces up and once in every which particular second. Time put together. Lambda in kutidare, lambda wavelength kutidare, 100 meter. So velocity kutidare, 25 meter per second. Okay. So value of F is equal to how much? V divided by lambda. It is 25 divided by 100. It is equal to how much? 0.25 high frequency, correct. Time T is equal to how much? 1 by F. The value of this one is 1 by 0.25 is equal to how much? 4 second in a word. It's the answer. So 11th one, 4 second is the answer. 11th one, C is the correct answer for it. 12th question. Number 12. A rocket is moving with a speed of 220 meters per second towards a stationary target, emits a source of frequency 1000 hertz. Some of the sound reaching the target gets reflected back to the rocket
as an echo. The frequency of the echo is detected by the rocket is how much? Frequency of an echo is to the 10th place. As the source is moving towards stationary target, as the source is moving towards stationary target, then therefore the frequency of some detected by that target, frequency of some detected by the target f dash is equal to how much? F naught v divided by, so v minus v is, it's equal to how much? Really, saura, thousand, no, correct, thousand into 330 divided by 330 minus of 220. That is equal to how much? 3000 hertz. Now the target in the source and the rocket detector is observed, whose intercepts the echo frequency of dash. Hence the frequency of the echo detected by the source is how much? This is, so again, ನೋಡ್ಕೊಂತ ಬರೆಯೋಣ ಅಂತ ಎಫ್ ಡಬಲ್ ಡ್ಯಾಶ್ ಫ್ರೀಕ್ವೆನ್ಸಿ ಆಫ್ ದ ಎಕೋ ಅಂತ ತಗೊಂಡ್ರೆ ಎಫ್ ಡಬಲ್ ಡ್ಯಾಶ್ ಆಗುತ್ತೆ ಎಫ್ ಡ್ಯಾಶ್ ಇಂಟು ವಿ ಪ್ಲಸ್ ವಿ ನಾಟ್ ಬೈ ವಿ ಅಂತ ಬರೀತೇನೆ ದಟ್ ಇಸ್ ಈಕ್ವಲ್ ಟು ಹೌ ಮಚ್ 3000 ಇಂಟು 330 ಪ್ಲಸ್ 20 ಡಿವೈಡ್ ಬೈ 330 ದ ವ್ಯಾಲ್ಯೂ ಆಫ್ ಎಫ್ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಹೌ ಮಚ್ 5000 hertz. So this is the perfect answer for it. Twelfth one, see is the answer. 13th one, a glass tube of 1 meter length is filled with water. The water can be drained out slowly at the bottom of the tube. If a vibrating tuning fork is of frequency 500 hertz is brought at the upper end of the tube and the velocity of sound is 330 meters per second, then the total number of resonance obtained will be how much? Total number of resonance obtained ili wavelength tholtanadi first, sorry, wavelength is equal to how much? Velocity divided by frequency. Velocity, so divided by frequency. It is equal to how much? So lambda 330. So put it back under the divided by velocity is to 500. So the value of lambda is found to be equal to how much? 0.66 meter. Number 13, question number 13. Next part, the reasons, sorry, the given, for the given values, the resonance occurs at which particular case? The resonance occurs at, the resonance occurs at lambda by 4, 3 lambda by 4, 5 lambda by 4, and 7 lambda by 4. That is, at what are the values? 0.165 meter, first one, 1666 alge. So point second one, 0.495 meter. Third one, 0.825 meter. In like a thousand. 1.15155 meter, etc.
as the length of the tube is only 0.1 meter, length of the tube is 1 meter, is 1 meter, hence ಎಷ್ಟಲ್ಲಿಗೆ ಥರ್ಡ್ ಹಾರ್ಮೋನಿಗೆ ಬರುತ್ತೆ 1.15 ಮೀಟರ್. 85 ಆದ್ಮೇಲಿಂದ ನೆಕ್ಸ್ಟ್ ಬರೋದಂದ್ರೆ 1.155 ಮೀಟರ್ ನೆಕ್ಸ್ಟ್. ಹಾಗಾಗಿ ಇದು ಕರೆಸ್ಪಾಂಡ್ಸ್ ದ ಥರ್ಡ್ ಹಾರ್ಮೋನಿಗೆ ಬರುತ್ತೆ. ಹೆನ್ಸ್ ದ ರೆಸೋನೆನ್ಸ್ ವಿಲ್ ಬಿ ಅಬ್ಸರ್ವ್ಡ್ ಅಟ್ ಥರ್ಡ್ ಹಾರ್ಮೋನಿಕ್. ಆನ್ಸರ್ ಇಸ್ ಬಿ ಫಾರ್ ಇಟ್. 3 ಇಸ್ ದ ಆನ್ಸರ್. ಪಾಸ್ ಆನ್ ಟು ದ 14th ಕ್ವಶನ್. Question number 14. When a spring fixed at its both the ends vibrate in one loop, two loops, three loops, and four loops, the frequencies are in the ratio. ಎಂತ ಕೇಳಿದ್ದಾರೆ? ಯಾವ frequencies ಯಾವ ರೇಷಿಯೋದಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ಹಾಗೆ ನಾವು ಯಾವ ರೇಷಿಯೋ, when a string vibrates in a loop n, loops n, its frequency is how much? Vn is the frequency, sorry, mu n is the frequency, sorry, mu n, n v divided by how much? 2l. So n, length of the string, v, velocity of the wave. When string fixed at its both the ends vibrates in one loop, two loops, three loops, and four loops, frequencies are in the ratio. So 1:2:3:4. So alligan I do, where that is B is the perfect answer for it. B and the correct answer is A. So 1:2:3:4. So you can have frequency of vibrations connected with the string it is. A pipe 17 centimeter long is closed at one end. Which harmonic mode of a pipe resonates at 1.5 kilohertz source? Got it? Here the speed of sound is how much? Speed of sound is given 340 meter per second. 340 meter per second. Length of the pipe. Length of the pipe is found to be equal to how much? 17 centimeter. It is equal to how much? 17 × 10⁻²² meter. In a closed pipe, the frequency of nth harmonic, yes, Vn is equal to how much? Vn is equal to, so nu n is equal to how much? Nv by 4l, where n is equal to 1, 3, 5. Let nth harmonic of a closed pipe with 1.5 kilohertz. That is, the prism of the Vn is equal to how much? Get the value of, that is once again, nu n is equal to how much? It is 1.5 × 10⁻³ it is. Plus 3, 1.5 × 10⁻³, that is equal to hertz. But earlier I told you, therefore 1.5 × 10⁻³ corresponds to the value, how much? Nv divided by 4l. Get the value of n. N is equal to how much? 1.5 × 10⁻³ × 4 × 17 × 10⁻².
So divided by 3/5. Get the value of n. N is equal to how much? N found to be equal to how much? 3. 3/5. So its answer is third harmonic. So B is the correct answer for it. B is the correct answer for it. 16th one. Figure shows a sinusoidal wave at a given instant. Which point are in phase in the picture? Phase and the state of vibration the quality. Yeah, and put it the yesterday the points put it. These are the points given for us. Then we'll go on. ಇಲ್ಲೊಂದು ಪಾಯಿಂಟ್ ಇದೆ, ಇನ್ನೊಂದು ಪಾಯಿಂಟ್ ಎ ಅಂತ ಕರೀತಾರೆ, ಇನ್ನೊಂದು ಪಾಯಿಂಟ್ ಬಿ ಇದೆ. ಎರಡು ಕೂಡ ಅಂದ್ರೆ ದೇ ಆರ್ ಇನ್ ಫೇಸ್. ಸೊ ಸಿ ಇಲ್ಲಿದೆ ಪಾಯಿಂಟ್, ದಿಸ್ ಇಸ್ ಒನ್ಸ್ ಅಗೇನ್ ಫೇಸ್ ಚೇಂಜ್ ಇದೆ. ಡಿ ಮತ್ತೆ ಇದು ಕೂಡ ಇಲ್ಲಿದೆ ಇಲ್ಲಿ ಪಾಯಿಂಟ್. ಸೊ ಇ ಇಲ್ಲಿದೆ ಪಾಯಿಂಟ್. ಇಲ್ಲಿ ಈ ವೇವ್ ಅಲ್ಲಿ ವಿಚ್ ಪಾಯಿಂಟ್ಸ್ ಆರ್ ಇನ್ ಫೇಸ್ ಅಂತ ಕೇಳಿದ್ದಾರೆ. ಸಿ ಮತ್ತೆ ಇ ಎರಡು ತಗೊಂಡ್ರೆ, ಇ ಮತ್ತೆ ಸಿ ಮತ್ತೆ ಇ ಎರಡು ತಗೊಂಡ್ರೆ ದೇ ಆರ್ ಇನ್ ಫೇಸ್ ಅಂತ ತಗೋದು. ಹಿಂಗ್ ಹೋಗ್ತಾ ಇದೆ, ಹಿಂಗ್ ಬರ್ತಾ ಇದೆ ಇದು. ಬಟ್ ಇದೆರಡು ಕೂಡ ಡೈರೆಕ್ಷನ್ ಸ್ಟೇಟ್ ಆಫ್ ವೈಬ್ರೇಷನ್ ಸೇಮ್ ಇರೋದ್ರಿಂದ ಫೇಸ್ ಒಂದೇ ಅಲ್ಲಿ. ಸೊ ಆನ್ಸರ್ ಇಸ್ ಅಫ್ಕೋರ್ಸ್ ಎ ಬಿ ಸಿ ಡಿ. ಡಿ ಲಾಸ್ಟ್ ಆನ್ಸರ್. ಡಿ ಅದು ಇ ಆಗ್ಬಿಟ್ಟಿದೆ. ಡಿ ಅದು ಸಿ ಅಂಡ್ ಇ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಇಟ್. 16th and 17th. The given figure, the 17th question, the sound waves of wavelength lambda traveling in a medium with a speed of u enter into another medium where its speed is 2v. v. Wavelength of sound waves in the second medium is how much? The kid is right. Wavelength of sound in the first medium tone. Wavelength of sound in the first medium tone V by F. So 71 lambda is equal to how much? V by F. Equation 1 is this. Wavelength of sound in the second medium, lambda dash. Lambda dash is equal to how much? 2V divided by how much? F dash. Second one. As the frequency of the wave remains unchanged, as the frequency of the wave is unchanged, unchanged with the change in medium, change in medium. What you are going to expect? Value of F is equal to how much? F naught. Sorry, F dash. Third equation it is. So dividing equations 2 by 1. Equation 2 divided by 1. That is equal to how much? Lambda dash divided by lambda. That is equal to how much? 2. So lambda dash is equal to how much? 2 into lambda. So that is 17th one. C is the answer for it. 2 lambda. C is the answer. 18th question. A source is produced by, a sound is produced by plucking a string in a musical instrument when ಕೊನಾಲ್ ಆನ್ಸರ್ಸ್ ಕೊಟ್ಟಿದ್ದಾರೆ. ದ ವೆಲಾಸಿಟಿ ಆಫ್ ಸೌಂಡ್, ವೆಲಾಸಿಟಿ ಆಫ್ ವೇವ್ ಇನ್ ದ ಸ್ಟ್ರಿಂಗ್ ಇಸ್ ಈಕ್ವಲ್ ಟು ದ ವೆಲಾಸಿಟಿ ಆಫ್ ಸೌಂಡ್ ಇನ್ ಸ್ಟ್ರಿಂಗ್. ಸೆಕೆಂಡ್ ಒನ್, ದ ಫ್ರೀಕ್ವೆನ್ಸಿ ಆಫ್ ವೇವ್ ಇನ್ ದ ಸ್ಟ್ರಿಂಗ್ ಇಸ್ ಈಕ್ವಲ್ ಟು ದ ಫ್ರೀಕ್ವೆನ್ಸಿ ಆಫ್ ಸೌಂಡ್ ಪ್ರೊಡ್ಯೂಸ್ಡ್
the wave in the string is progressive. The tension in the string varies from point to point. I think second answer is correct. B is the correct answer. The pointerly B is the correct answer. Okay. The frequency of the wave in the string is equal to the frequency of the sound produced by the 19th question. I'll pass on to the 19th question. Question number 19. A sound is passing through air column in the form of compressions and rarefactions. In consecutive compressions and rarefactions, density remains constant, Boyle's law is obeyed, bulk modulus of the air oscillations is okay, there is no transfer of heat. Of course, so D is the correct answer, no transfer of heat, heat transfer agudila. Next, 20th question. We pass on to the 20th question. So, the pulse of wave time travels along a stretched string and reaches the fixed end of the string. It will be reflected back with a phase of 180 degree with velocity reversed, the same phase as the incident pulse with no reversal of velocity. A phase change of 180 degree with no reversal of velocity, the same phase as the incident pulse but with velocity reversal. Really, first one correct and then the pulse of a wave train traveling along the stretched string and reaches the fixed end of the string, it will reflect back with a phase change of 180 degree is correct with velocity reversal. ಸೊ ಹಿಂಗ್ ಹೋಗ್ತಾ ಇರ್ತಕ್ಕಂಥ ವೆಲಾಸಿಟಿ ಏನಾಗುತ್ತೆ ನನಗೆ ಹಿಂಗ್ ಬರ್ತಾ ಹೋಗುತ್ತೆ ಇದು ಬಿ ಇಂದ ತಗೊಂಡ್ರೆ ಮೈನಸ್ ಬಿ ಆಗ್ತಾ ಬರ್ತದೆ ಸೊ ದಟ್ ಇಸ್ 20th ಒನ್ ಎ ಇಸ್ ದ ಕರೆಕ್ಟ್ ಆನ್ಸರ್ 21st ಕ್ವಶನ್ ಎ ಸ್ಟ್ರಿಂಗ್ ಫಿಕ್ಸ್ಡ್ ಅಟ್ ಇಟ್ಸ್ ಬೋತ್ ದ ಎಂಡ್ಸ್ ಇಲ್ಲಿ ಸ್ಟ್ರಿಂಗ್ಸ್ ಎರಡು ಕಡೆ ಫಿಕ್ಸ್ ಮಾಡಿದ್ದಾರೆ ಬೋತ್ ದ ಎಂಡ್ಸ್ ವೈಬ್ರೇಟ್ಸ್ ಫೈವ್ ಲೂಪ್ಸ್ ಆಶ್ ಒಂದು ಫಿಗರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫೈವ್ ಲೂಪ್ಸ್ ಇದೆ ನೋಡೋಣ ಬರ್ದಿರ್ತೀನಿ 1, 2, 3, 4, 5 ಇಲ್ಲಿರೋದು ಅಳಿಸ್ಕೊಳ್ಳೋಣ One, two, three, four, five. ಇಷ್ಟ ಫೈವ್ ಲೂಪ್ಸ್ ಇದೆ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಫೈವ್ ಲೂಪ್ಸ್ ಇದೆ ಫಿಗರ್ ದ ಟೋಟಲ್ ನಂಬರ್ ಆಫ್ ನೋಡ್ಸ್ ಇನ್ ದಂಡ್ ಆಂಟಿ ನೋಡ್ಸ್ ಆರ್ ರೆಸ್ಪೆಕ್ಟಿವ್ಲಿ ಹೌ ಮಚ್ ಅಂತ ಕೇಳಿದ್ದಾರೆ total number of nodes and antinodes are how much in this particular case only. So from the figure the total number of nodes is equal to how much nodes is baruthe idralli 6 baruthe 1 2 3 4 5 6 baruthe nodes 6 nodes baruthe so there is second antinodes is baruthe 5 1 2 3 4 5 5 antinodes total number of antinodes number of antinodes is equal to how much 5 ಅಲ್ಲಿಗೆ 21st ದ ಆನ್ಸರ್ ಎಸ್ ಬಿ ಅಂತ ತಗೋಬಹುದು ಇಷ್ಟು ಕೂಡ ನಮ್ಮ ಬೇಸಿಕ್ ಕ್ವಶನ್ಸ್ ಪ್ಲೀಸ್ ಗೋ ಅಹೆಡ್ ವಿತ್ ಆಲ್ ದೀಸ್ ಕ್ವಶನ್ಸ್ ಅಂಡ್ ದೆನ್ ಸೊ ವಿತ್ ದ ಮಾಡ್ಯೂಲ್ ಸೊ ಟ್ರೈ